ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೈತರಿಗೆ ಪ್ರತಿ ಎಕರೆಗೆ 45,000 ರೂಪಾಯಿ ಹಣ ಸಿಗಲಿದೆ. ಹೌದು, ಇದು ಯಾವ ಯೋಜನೆ, ಹಾಗೆ ಯಾವ ಯಾವ ರೈತರಿಗೆ ಸಿಗಲಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ವಿಡಿಯೋನ ಶೇರ್ ಮಾಡಿ. ಇತ್ತೀಚೆಗೆ ಬೆಳೆ ವಿಮೆ ಪಟ್ಟಿ ಪ್ರಕಟಿಸಲಾಗಿದ್ದು, ಇದರಿಂದ ರೈತರಿಗೆ 45,000 ರೂಪಾಯಿ ಹಣ ಸಿಗಲಿದೆ. ಹೌದು, ನೀವು ಈ ಯೋಜನೆಯ ಫಲಾನುಭವಿಗಳಾಗಿದ್ದರೆ ನಿಮ್ಮ ಹೆಸರನ್ನ ಪರಿಶೀಲಿಸಬಹುದು. ಈ ಹೊಸ ಯೋಜನೆಯಿಂದ ರೈತರಿಗೆ ಆರ್ಥಿಕ ನೆರವು ದೊರೆಯಲಿದೆ, ಆರ್ಥಿಕ ಹೊರೆಯಿಂದ ಮುಕ್ತಿ ಸಿಗುತ್ತದೆ ಮತ್ತು ಬೆಳೆಗಳನ್ನ ನೋಡಿಕೊಳ್ಳಲು ಸಾಧ್ಯವಾಗುತ್ತಿದೆ. ಈ ಯೋಜನೆಯ ಹಣವನ್ನ ಪಡೆಯುವುದು ಹೇಗೆ, ಹಾಗೆ ಜಮಾ ಆಗಿದ್ದನ್ನ ಚೆಕ್ ಮಾಡುವುದು ಹೇಗೆ ಇಲ್ಲಿ ತಿಳಿದುಕೊಳ್ಳೋಣ. ಬೆಳೆ ವಿಮೆ ನಿರೀಕ್ಷಿತ ಬೆಳೆ ನಷ್ಟ ಅಥವಾ ಹಾನಿಯಿಂದ ರೈತರಿಗೆ ರಕ್ಷಣೆ ನೀಡುವ ಇದು ಒಂದು ವಿಧದ ವಿಮೆಯಾಗಿದೆ. ಇದು ತಮ್ಮ ಬೆಳೆಗಳನ್ನ ಪ್ರವಾಹ, ಬರ, ಬಿರುಗಾಳಿ ಮುಂತಾದ ನೈಸರ್ಗಿಕ ವಿಕೋಪಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತಿದೆ. ಈ ವಿಮೆಯಡಿ ರೈತನ ಬೆಳೆ ನಷ್ಟವಾದರೆ ನಷ್ಟದ ಮೊತ್ತಕ್ಕೆ ಪರಿಹಾರ ಸಿಗುತ್ತಿದೆ. ಇದು ಅವರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಮತ್ತು ಮುಂಬರುವ ಉತ್ಪಾದನಾ ಋತುವಿನಲ್ಲಿ ಅವರ ತಮ್ಮ ಕೃಷಿಯನ್ನ ಮತ್ತೆ ಆರಂಭಿಸಬಹುದು. ಈ ಬೆಳೆ ವಿಮಾ ಯೋಜನೆಯ ಪ್ರಯೋಜನಗಳು, ಇದು ರೈತರಿಗೆ ನಿರೀಕ್ಷಿತ ಬೆಳೆ ಆದಾಯ ಖಚಿತವನ್ನ ಒದಗಿಸುತ್ತದೆ. ನಷ್ಟದ ಸಮಯದಲ್ಲಿ ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಇದು ರೈತರಿಗೆ ಸಾಲ ಪಡೆಯಲು ಸಹಾಯ ಮಾಡುತ್ತದೆ, ಏಕೆಂದ್ರೆ ಇದು ಅವರ ಸಾಲ ವಸೂಲಾತಿಯನ್ನು ರಕ್ಷಿಸುತ್ತದೆ. ನೈಸರ್ಗಿಕ ವಿಕೋಪಗಳಿಂದ ರಕ್ಷಣೆ, ಹೌದು, ಇದು ಪ್ರವಾಹ, ಬರ, ಬಿರುಗಾಳಿ ಮುಂತಾದ ವಿವಿಧ ನೈಸರ್ಗಿಕ ವಿಕೋಪಗಳಿಂದ ರಕ್ಷಿಸುತ್ತದೆ. ಬೆಳೆ ವಿಮಾ ಯೋಜನೆಗಳು ನವೀನ ಕೃಷಿ ಮತ್ತು ತಂತ್ರಜ್ಞಾನಗಳ ಲಾಭ ಪಡೆಯಲು ರೈತರಿಗೆ ಅನುಕೂಲ ಮಾಡಿಕೊಡುತ್ತದೆ. ಇದು ರೈತರಿಗೆ ಹೆಚ್ಚಿನ ಉತ್ಪಾದನಾ ಮತ್ತು ಆದಾಯಕ್ಕೆ ಬೆಂಬಲವನ್ನು ಒದಗಿಸುತ್ತದೆ. ಬೆಳೆ ವಿಮಾ ಪಟ್ಟಿಯನ್ನು ಪರಿಶೀಲಿಸುವುದು ಹೇಗೆ ಎಂದು ಇಲ್ಲಿ ತಿಳಿದುಕೊಳ್ಳೋಣ. ನಿಮ್ಮ ಬೆಳೆ ವಿಮಾ ಪಾಲಿಸಿಯನ್ನು ಪರಿಶೀಲಿಸಲು ನಿಮ್ಮ ವಿಮಾ ಪೂರೈಕೆದಾರರನ್ನು ಸಂಪರ್ಕಿಸಬಹುದು. ನಿಮ್ಮ ಪ್ರಸ್ತುತ ವಿಮಾ ಯೋಜನೆ ವಿವರಗಳು ಮತ್ತು ನಿಮ್ಮ ವಿಮಾ ವ್ಯಾಪ್ತಿಯ ಸ್ಥಿತಿಯನ್ನು ಪರಿಶೀಲಿಸಿ. ಈಗ ಪ್ರತಿ ಹೆಕ್ಟರ್ಗೆ 10,000 ರೂಪಾಯಿ ಸಹಾಯಧನವನ್ನ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುತ್ತಿದೆ. ಹೌದು, ಈ ಉಪಕ್ರಮದಲ್ಲಿ ಭಾರಿ ಏರಿಕೆ ಕಂಡು ಬಂದಿದೆ. ನಿಮ್ಮ ವಿಮಾ ಕಂಪನಿಯ ಗ್ರಾಹಕರ ಆರೈಕೆ ಸಂಖ್ಯೆಗೆ ಕರೆ ಮಾಡುವ ಮೂಲಕ ನೀವು ಸಂದೇಶವನ್ನ ಪಡೆಯಬಹುದು. ಹೌದು, ಇದು ರಾಜ್ಯದ 24 ಜಿಲ್ಲೆಗಳಲ್ಲಿ ಮುಂಗಡ ಬೆಳೆ ವಿಮೆ ಮೊತ್ತ ವಸೂಲಿ ಮಾಡುವಂತೆ ಆದೇಶ ಹೊರಡಿಸಿದ್ದು, ಅದರಂತೆ 24 ಜಿಲ್ಲೆಗಳಲ್ಲಿ ನವೆಂಬರ್ 8 ಸಂಗ್ರಹಿಸಲಾಗುತ್ತಿದೆ. ಅದಲ್ಲದೆ ಮುಂಗಡ ಬೆಳೆ ವಿಮೆ ವಿತರಣೆಗೆ 1,954 ಕೋಟಿ ರೂಗಳಿಗೆ ಅನುಮೋದನೆ ನೀಡಲಾಗಿದ್ದು, ಈ ಮೊತ್ತದಲ್ಲಿ ಮುಂಗಡ ಬೆಳೆ ವಿಮೆ ಹಣವನ್ನು ರೈತರಿಗೆ ವಿತರಿಸಲಾಗುತ್ತಿದೆ. ರಾಜ್ಯದ ಒಟ್ಟು ಅರ್ಜಿಗಳ ಪೈಕಿ ಇದುವರೆಗೆ 47,63,000 ಅರ್ಜಿಗಳ ಅನುಮೋದನೆ ನೀಡಲಾಗಿದ್ದು, 1,954 ಕೋಟಿ ರೂಗಳಲ್ಲಿ ರೈತರಿಗೆ ಇದುವರೆಗೆ 965 ಕೋಟಿ ಮಂಜೂರು ಮಾಡಲಾಗಿದ್ದು, ಉಳಿದ ಮೊತ್ತ 989 ಶೀಘ್ರದಲ್ಲೇ ರೈತರ ಖಾತೆಗೆ ಹಣ ಜಮೆಯಾಗಲಿದೆ. ಹೀಗಾಗಿ ರಾಜ್ಯದಲ್ಲಿ ಸುರಿದ ಮಳೆ ಪ್ರಮಾಣದಿಂದ ಆಗಿರುವ ಕೃಷಿ ಬೆಳೆ ನಷ್ಟ ಭರಿಸಲು ರೈತರಿಗೆ ಕೊಂಚ ಪರಿಹಾರ ನೀಡುವ ನಿಟ್ಟಿನಲ್ಲಿ ಮುಂಗಡ ಬೆಳೆ ವಿಮೆ ಮೊತ್ತ ರೈತರಿಗೆ ಅನುಕೂಲವಾಗಲಿದೆ. ಧನ್ಯವಾದಗಳು.